ಹೇಗಿದ್ದೀಯಾ ಮಗಳೇ? ನಾನು ಚೆನ್ನಾಗಿದ್ದೀನಿ. ಸದ್ಯ ನೀನಾದರೂ ಇನ್ನತ ದುಷ್ಟು ತಂದೆ ನೋಡೋದಕ್ಕೆ ಬಂದಿಯಲ್ಲ. ಯಾಕೆ ನಾನು ಹೀಗೆಲ್ಲ ಮಾತಾಡ್ತೀರೋ? ಮತ್ತೆ ನಮ್ಮ ಮಾಡ್ಲಿ, ಮಗ ಅನ್ಸ್ಕೊಂಡಿರೋ ರಂಜಿತ್ ಆಗ್ಲಿ, ಕಟ್ಕೊಂಡಿರೋ ಹೆಂಡತಿ ಆಗ್ಲಿ, ನನ್ ನೋಡೋದಕ್ಕೆ ಬರಲಿಲ್ಲ. ಹುಟ್ಟಿದಾಗಿಂದ ನಾನು ನಿನಗೆ ಅಂತ ಏನು ಮಾಡಲಿಲ್ಲ. ತಂದೆ ಪ್ರೀತಿನೂ ಕೊಡೋದಕ್ಕಾಗಲಿಲ್ಲ. ಅಂತದ್ರಲ್ಲಿ ಈ ತಂದೆನ ನೋಡೋದಕ್ಕೆ ಇಲ್ಲಿವರೆಗೂ ಬಂದಿದೀಯಾ ಮಗಳೇ? ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ಬೇಜಾರು ಮಾಡ್ಕೋಬೇಡಿ ಡ್ಯಾಡ್. ಇಷ್ಟು ವರ್ಷ ನನಗೆ ತಂದೆ ಇಲ್ಲ ಅನ್ನೋ ನೋವಿತ್ತು, ಆದ್ರೆ ಇವಾಗ ನೀವು ನನಗೆ ಸಿಕ್ಕಿದಿರಲ್ಲ, ನನಗೆ ಅದೇ ಸಂತೋಷ ಡ್ಯಾಡ್. ಸಿಕ್ಕಿದ್ದೀನಿ ಮಗಳೇ, ಆದ್ರೆ ನಾನು ಒಳಗಿದ್ದೀನಿ, ನೀನು ಹೊರಗಿದ್ದೀಯ. ಮಗಳೇ ನಿನ್ನನ್ನು ಹೇಗೆ ನೋಡ್ಕೊಳ್ಳಿ, ನಿನಗೆ ಹೇಗೆ ಪ್ರೀತಿ ಕೊಡ್ಲಿ? ನಂಗೆ ಅರ್ಥ ಆಗ್ತಾ ಇಲ್ಲ. ತಂದೆ ಪ್ರೀತಿಯಲ್ಲೇ ಬೆಳೆದ ಮಗ ಇವತ್ತು ನನ್ನಿಂದ ದೂರ ಆದ. ಅವನಿಗೋಸ್ಕರ ನನ್ನ ಜೀವನನೇ ತೆರೆದಿದ್ದೀನಿ. ಎಷ್ಟೆಲ್ಲ ಕಷ್ಟಪಟ್ಟು ಆಸ್ತಿ ಅಂತಸ್ತು ಎಲ್ಲ ಸಂಪಾದನೆ ಮಾಡಿದೆ, ಯಾಕೆ ಹೇಳು? ಅವನು ಚೆನ್ನಾಗಿರ್ಲಿ, ಅವ್ರ ಮುಂದಿನ ಜೀವನ ತುಂಬಾ ಚೆನ್ನಾಗಿರ್ಲಿ ಅಂತ. ಆದ್ರೆ ಆದ್ರೆ ಇವತ್ತು ಅವನು ಈ ತಂದೆನ ದ್ವೇಷಿಸ್ತಾ ಇದ್ದಾನೆ. ದುಃಖ ಪಡಬೇಡಿ ಡ್ಯಾಡ್, ನಾನು ನಿಮ್ ಜೊತೆ ಇದ್ದೀನಿ.